हाय फ्रेंड्स, इवत्तु नानु निमगे हळे साडीदिंद डोर मैट हेगे माडोदु अदु हेळ्कोड्तेने। नोडि फ्रेंड्स, ई तर साडीदु पट्टि 1 इंच कट माड्कोबेकु। ना ब्लैक पट्टि कट माड्कोंडेने ब्लैक साडीदु। नंतर पुनः इदु ओंदु रोल माड्कोबेकु, बेरे कलर दु रोल माडिदेने साडीदु। साडीदु माड्बहुदु, शाल दु माड्बहुदु। ಈಗ ರೋಲ್ ಮಾಡಿಡಬೇಕು। ಫಸ್ಟಿಗೆ ಬ್ಲ್ಯಾಕ್ ದು ರೋಲ್ ಮಾಡಿಟ್ಟಿದ್ದೇನೆ। ಈಗ ಸ್ಟಾರ್ಟ್ ಮಾಡೋಣ ನೋಡಿ ಹೇಗೆ ಮಾಡೋದು। ನೋಡಿ ಫ್ರೆಂಡ್ಸ್, ಈಗ ಡೋರ್ ಮ್ಯಾಟ್ ಹೇಗೆ ಮಾಡೋದು ತೋರಿಸ್ತೇನೆ। ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ। ನೋಡಿ, ಫಸ್ಟಿಗೆ ಈಗ ಒಂದು ಗಂಟು ಹಾಕೋಬೇಕು। ಹೋದ ವಿಡಿಯೋದಲ್ಲಿ ಒಂದು ಮ್ಯಾಟ್ ತೋರಿಸಿದ್ದೇನೆ ನಿಮಗೆ, ಅದೇ ಥರ ಸೇಮ್ ಪುನಃ ಅದರ ತೆಳಗಡೆ ಒಂದು ಗಂಟು ಹಾಕಬೇಕು। ಗಂಟು ಹಾಕಿದ್ರೆ ಪರ್ಫೆಕ್ಟ್ ಆಗುತ್ತೆ। ಫಸ್ಟ್ ಗಂಟು ಹಾಕಿದೆಯಲ್ಲ, ಅದ್ರ ಮೇಲೆ ಸೂಜಿ ಇಡಬೇಕು। ಈಗ ಚೈನ್ ಹಾಕೋಬೇಕು ನೋಡಿ, ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು। ಈ ಗಂಟೆ ಬಂದಮೇಲೆ ಕೆಳಗಡೆ ಹೀಗೆ ಮಾಡಬೇಕು ಗಂಟಿಗೆ। ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು। ನೋಡಿ, ಇಪ್ಪತ್ತು ಗಂಟು ಹಾಕಿದ್ದೇನೆ ನಾ ಇದು। ಇಪ್ಪತ್ತು ಚೈನ್ ಮಾಡಿದ್ದೇನೆ। ಈಗ ನೋಡಿ, ಇಪ್ಪತ್ತು ಚೈನ್ ಆದಮೇಲೆ ಇದು ಫಸ್ಟ್ ಚೈನ್ ಮಾಡಿದೆಯಲ್ಲ, ಅದಕ್ಕೆ ಸೂಜಿಗೆ ಸುತ್ತು ತೊಗೊಂಡು ಆ ಚೈನಿಗೆ ಫಸ್ಟ್ ಚೈನಿಗೆ ಜಾಯಿಂಟ್ ಮಾಡಬೇಕು ನೋಡಿ। ಅದರಲ್ಲಿ ನೂಲು ಮೇಲೆ ತೊಗೊಂಡು ಎರಡು ಮನೆದಿಂದ ಸೂಜಿಗೆ ಸುತ್ತೊಂಡು ಪಾಸ್ ಮಾಡಬೇಕು। ನಾವು ಚೈನ್ ಇತ್ತಲ್ಲ ಜಾಯಿಂಟ್ ಮಾಡ್ತಾ ಇದ್ದೇವೆ। ನೋಡಿ, ಚೈನ್ ಜಾಯಿಂಟ್ ಮಾಡ್ತಾ ಇದ್ದೇವೆ ನಾವು। ಈಗ ಸರ್ಕಲ್ ತಯಾರಾಗುತ್ತೆ ನೋಡಿ। ನೋಡಿ, ನಾ ಹೇಳ್ತೇನೆ, ಸರ್ಕಲ್ ಜಾಯಿಂಟ್ ಮಾಡಿದ್ದೇನೆ ಸೂಜಿಗೆ ಸುತ್ತು ತೊಗೊಂಡು। ಇದು ಎರಡು ಚೈನ್ ಇರುತ್ತಲ್ಲ ಆಚೆ ಈಚೆ, ಎರಡು ಚೈನ್ ಇರುತ್ತಲ್ಲ ಫಸ್ಟ್ ಚೈನಿಗೆ, ಈಚೆ ಸೈಡ್ ಚೈನಿಗೆ ಸೂಜಿ ಹಾಕಿ ಅಲ್ಲಿಂದ ಮೇಲೆ ತೊಗೊಂಡು ಎರಡು ಮನೆದಿಂದ ಸೂಜಿಗೆ ಸುತ್ತೊಂಡು ಎರಡು ಮನೆದಿಂದ ಪಾಸ್ ಮಾಡಬೇಕು ನೋಡಿ। ಮತ್ತೆ ಪುನಃ ಎರಡು ಮನೆ ಇರುತ್ತೆ, ಮತ್ತೆ ಸೂಜಿಗೆ ಸುತ್ತೊಂಡು ಪುನಃ ಎರಡು ಮನೆದಿಂದ ಪಾಸ್ ಮಾಡಬೇಕು। ಈಗ ನೋಡಿ, ಸೆಕೆಂಡ್ ಮಾಡ್ತಾ ಇದ್ದೇನೆ, ಸೂಜಿಗೆ ಸುತ್ತು ತೊಗೊಂಡು ಇದು ಎರಡು ಚೈನ್ ಇರುತ್ತಲ್ಲ ಫಸ್ಟ್ ಚೈನಿಗೆ, ಅದರಲ್ಲೇ ಸೂಜಿ ಮೇಲೆ ತೊಗೊಂಡು ಸೂಜಿಗೆ ಸುತ್ತೊಂಡು ಎರಡು ಮನೆಯಿಂದ ಪಾಸ್ ಮಾಡಿದ್ದೇನೆ। ಮತ್ತೆ ಪುನಃ ಎರಡು ಮನೆಯಿಂದ ಪಾಸ್ ಮಾಡಬೇಕು, ಸೂಜಿಗೆ ಸುತ್ತೊಂಡು ಪುನಃ ಎರಡು ಮನೆಯಿಂದ ಪಾಸ್ ಮಾಡಬೇಕು ನೋಡಿ। ಹೀಗೆ ಎರಡೆರಡು ಮನೆಯಿಂದ ಪಾಸ್ ಮಾಡಬೇಕು। ಎರಡು ಚೈನ್ ಇರುತ್ತಲ್ಲ ಈಚೆ ಚೈನ್ ಫಸ್ಟ್ ಚೈನ್, ನೋಡಿ ಸೂಜಿಗೆ ಸುತ್ತು ತೊಗೊಂಡೇನೆ, ಇದು ಎರಡು ಚೈನ್ ಇರುತ್ತಲ್ಲ
ಇದು ಫಸ್ಟ್ ಚೈನಿಗೆ ಸೂಜಿ ಹಾಕಿ ಅದರಲ್ಲೇ ಮೇಲೆ ತೊಗೊಂಡು ಸ್ವಲ್ಪ ಮೇಲೆ ಎಳಿಬೇಕು ಎರಡೆರಡು ಮನೆಯಿಂದ ಪಾಸ್ ಮಾಡಬೇಕು ಸೂಜಿಗೆ ಸುತ್ತೊಂಡು ನೋಡಿ ಹೀಗೆ ಮೇಲೆ ಎಳಿಬೇಕು ಸ್ವಲ್ಪ ಮತ್ತೆ ಪುನಃ ಸೂಜಿ ಸುತ್ತೊಂಡು ಅದರಲ್ಲೇ ಮೇಲೆ ತೊಗೊಂಡು ಸ್ವಲ್ಪ ಎಳಿಬೇಕು ಮೇಲೆ ಹೀಗೆ ಎರಡೆರಡು ಮನೆಯಿಂದ ಪಾಸ್ ಮಾಡಬೇಕು ಮತ್ತೆ ಎರಡು ಮನೆಯಿಂದ ಪಾಸ್ ಮಾಡಿ ರೌಂಡ್ ಸರ್ಕಲ್ ಫಸ್ಟ್ ತಯಾರು ಮಾಡಬೇಕು ನೋಡಿ ಇದು ಫಸ್ಟ್ ರೌಂಡಿಗೆ 20 ಚೈನ್ ಹಾಕೊಂಡಿದ್ದೇನೆ ಸೆಕೆಂಡ್ ರೌಂಡಿಗೆ ಒಂದೊಂದು ಡಬಲ್ ಕ್ರೋಶಾ ಮಾಡಿದ್ದೇನೆ ನೋಡಿ ಒಂದೊಂದು ಚೈನಲ್ಲಿ ಫಸ್ಟ್ ಚೈನ್ ಈಚೆ ಇರುತ್ತಲ್ಲ ಅದರಲ್ಲಿ ಸೂಜಿ ಹಾಕಿ ಡಬಲ್ ಕ್ರೋಶಾ ಮಾಡಿದ್ದೀನಿ ಈಗ ಥರ್ಡ್ ರೌಂಡ್ ನೋಡಿ ಸೂಜಿಗೆ ಸುತ್ತ ಹಾಕಿ ನಾ ಹೇಳ್ದಂಗೆ ಸೇಮ್ ಡಿಸೈನ್ ಮಾಡಬೇಕು ಅದರಲ್ಲೇ ಮೇಲೆ ತೊಗೊಂಡು ಎರಡೆರಡರಿಂದ ಪಾಸ್ ಮಾಡಬೇಕು ಇದು ಒಂದು ಸಲ ಮಾಡೇನೆ ಅದೇ ಮನೆಯಲ್ಲಿ ಪುನಃ ಮತ್ತೊಂದು ಸಲ ಮಾಡಬೇಕು ಸ್ವಲ್ಪ ಮೇಲೆ ಎಳಿಬೇಕು ಹೀಗೆ ಒಂದು ಮನೆಯಲ್ಲಿ ಎರಡು ಸಲ ಡಬಲ್ ಕ್ರೋಶ ಮಾಡಿದ್ದೇನೆ ಈಗ ನೆಕ್ಸ್ಟ್ ನೋಡಿ ಇದು ಎರಡು ಇರುತ್ತಲ್ಲ ಚೈನದಲ್ಲಿ ಈ ಫಸ್ಟ್ ಚೈನದಲ್ಲಿ ಹಾಕೋದು ಈಚೆ ಸೈಡ್ ಚೈನದಲ್ಲಿ ಫಸ್ಟ್ ಚೈನದಲ್ಲಿ ಹಾಕೋದು ನೋಡಿ ಸೂಜಿ ಸುತ್ತ ತೊಗೊಂಡು ಸೇಮ್ ಡಿಸೈನ್ ಅದೇ ಥರ ಮಾಡಬೇಕು ಒಂದು ಮನೆಯಲ್ಲಿ ಎರಡು ಸಲ ಡಬಲ್ ಕ್ರೋಶಾ ಸುತ್ತೊಂಡು ಸೇಮ್ ಅದೇ ಥರ ಡಿಸೈನ್ ಮಾಡಬೇಕು ಒಂದು ಮನೆಯಲ್ಲಿ ಎರಡೆರಡು ಸಲ ಡಬಲ್ ಕ್ರೋಶಾ ಮಾಡಬೇಕು ಸ್ವಲ್ಪ ಮೇಲೆ ಎಳಿಬೇಕು ನೋಡಿ ಸೂಜಿ ಸುತ್ತೊಂಡು ಫಸ್ಟ್ ಚೈನಿಗೆ ಹಾಕಿ ಮೇಲೆ ಎಳಿಬೇಕು ಸ್ವಲ್ಪ ಎರಡೆರಡು ಮನೆಯಿಂದ ಪಾಸ್ ಮಾಡಬೇಕು ನೋಡಿ ಸೂಜಿಗೆ ಸುತ್ತೊಂಡು ಮತ್ತೆ ಚೈನಿಗೆ ಹಾಕಿ ಅದರಲ್ಲೇ ಮೇಲೆ ಎಳೆದು ಸೂಜಿಗೆ ಸುತ್ತು ತೊಗೊಂಡು ಎರಡೆರಡರಿಂದ ಪಾಸ್ ಮಾಡಬೇಕು ಮತ್ತೆ ಪುನಃ ಎಳೆದು ಹೀಗೆ ಸ್ವಲ್ಪ ಹೀಗೆ ಅಗಲ ಮಾಡ್ಕೋಬೇಕು ಒಂದು ಮನೆಯಲ್ಲಿ ಎರಡೆರಡು ಸಲ ಡಬಲ್ ಕ್ರೋಶ ಮಾಡಬೇಕು ಥರ್ಡ್ ರೌಂಡ್ ನೋಡಿ ಪುನಃ ಮತ್ತೆ ಅದೇ ಮನೆಯಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಒಂದು ಮನೆಯಲ್ಲಿ ಎರಡೆರಡು ಸಲ ಡಬಲ್ ಕ್ರೋಶ ಮಾಡಿದ್ದೇನೆ ಮೇಲೆ ಎಳ್ಕೋಬೇಕು ಲೂಸ್ ಮಾಡಬೇಕು ಮತ್ತು ಅದೇ ಮನೆಯಲ್ಲಿ ಮತ್ತೊಂದು ಸಲ ನೋಡಿ ಹೀಗೆ ಒಂದು ಮನೆಯಲ್ಲಿ ಎರಡು ಸಲ ಡಬಲ್ ಕ್ರೋಶ ಸ್ವಲ್ಪ ಹೀಗೆ ಅಗ್ಗಲ್ ಮಾಡ್ಕೋಬೇಕು ನೋಡಿ ಫಸ್ಟ್ ರೌಂಡಿಗೆ ನೋಡಿ ಈ ಥರ ಮ್ಯಾಟ್ ರೆಡಿ ಮಾಡಿದ್ದೇನೆ ನಾನು ಇದು ಫಸ್ಟ್ ರೌಂಡಿಗೆ ಚೈನ್ ಹಾಕೋದು ಸೆಕೆಂಡ್ ರೌಂಡಿಗೆ ಒಂದೊಂದು ಚೈನದಲ್ಲಿ ಒಂದೊಂದು ಡಬಲ್ ಕ್ರೋಶ ಹಾಕೋದು ಥರ್ಡ್ ರೌಂಡಿಗೆ ಎರಡೆರಡು ಡಬಲ್ ಕ್ರೋಶ ಒಂದು ಮನೆಯಲ್ಲಿ ಎರಡೆರಡು ಡಬಲ್ ಕ್ರೋಶ ಹಾಕಿದ್ದೇನೆ ಅದೇ ಥರ ಈಗ ಪೂರ್ತಿ ಮ್ಯಾಟ್ ರೆಡಿ ಆಗೋ ತನಕ ಎರಡೆರಡು ಡಬಲ್ ಕ್ರೋಶ ಹಾಕೋದು ಒಂದು ಮನೆಯಲ್ಲಿ ಪೂರ್ತಿ ಇದು ಮ್ಯಾಟಿಗೆ ಎರಡೆರಡೇ ಡಬಲ್ ಕ್ರೋಶ ಹಾಕೋದು ಒಂದು ಮನೆಯಲ್ಲಿ ಎರಡು ಡಬಲ್ ಕ್ರೋಶ ಹಾಕಿದ್ಮೇಲೆ ಹೀಗೆ ಅಗಲ್ ಬರುತ್ತೆ ಸ್ವಲ್ಪ ಹೀಗೆ ಎಳ್ಕೋಬೇಕು ಮ್ಯಾಟ್ ರೆಡಿ ಆದಮೇಲೆ ಫ್ರೆಂಡ್ಸ್ ನಾ ಮ್ಯಾಟ್ ಮಾಡಿದ್ದೇನೆ ಇದು ಸಹ
ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಹೇಗೆ ಮಾಡೋದು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.